ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವಾಗ ಮಗನ ಕರ್ಕೊಂಡು ಹೊರಟೆ. ನೆನ್ನೆದೇ ಇದು ಕಂಟಿನ್ಯೂಯೇಷನ್ ವ್ಲಾಗ್. ಎಲ್ಲ ಪೇರೆಂಟ್ಸ್ಗಳು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಮುಗೀತು. ಮುಗಿಸ್ಕೊಂಡು ನಾವು ಕೂಡ ಇವಾಗ ಅವನನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರೂ ತುಂಬ ದೂರ ದೂರದಿಂದ ಬಂದಿದ್ದರು, ನಾವು ಮಾತ್ರ ಸ್ವಲ್ಪ ಹತ್ತಿರದವರು ಅಂದರೆ ಅವರೆಲ್ಲ ಅಲ್ಲೇ ಉಡುಪಿ ಗಿಡುಪಿ ಎಲ್ಲ ರೂಮ್ ಮಾಡಿದ್ದೀವಿ ಅಂತ ಮಾತಾಡ್ತಾ ಇದ್ದರು. ನನ್ನ ಹತ್ರ ಕೂಡ ಒಬ್ಬರು ಪೇರೆಂಟ್ಸ್ ಮಾತಾಡಿ ಹೇಳಿದ್ರು, ನಾವು ಸೀದಾ ಮನೆಗೆ ಕರ್ಕೊಂಡು ಹೋಗೋದಂತ ಪ್ಲ್ಯಾನ್ ಮಾಡಿದ್ವಲ್ಲ, ಹಾಗಾಗಿ ನಾವು ಅವನನ್ನು ಸೀದಾ ಈಗ ಮನೆಗೇ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎಂಥ ಸೆಕೆ ಇತ್ತು ಗೊತ್ತಾ, ಇವತ್ತು ಸ್ವಲ್ಪ ಮಳೆನೇ ಕಡಿಮೆ ಇತ್ತು. ನಾನು ಅದೇ ಅಂತ ಇದ್ದೆ, ನಮ್ಮ ಮನೆಯವರಿಗೆ ಯಾವುದೋ ಪೇರೆಂಟ್ಸ್ಗಳು ಚೆನ್ನಾಗಿ ಹರಕೆ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ, ಹಾಗಾಗಿ ಮಳೆ ಇಲ್ಲ ಅಂತ. ಯಾಕಂದರೆ ಉಡುಪಿಲಿ ತುಂಬ ಅಂದರೆ ತುಂಬ ಮಳೆ ಅಂತೆ. ಇಲ್ಲೂ ಅಷ್ಟೇ, ಎಷ್ಟೋ ದಿನ ರಜಾ ಕೊಟ್ಟಿದ್ರು ಸ್ಕೂಲ್ಗಳಿಗೆಲ್ಲ, ಹಾಗಾಗಿ ಹಾಗೆ ಹೇಳಿದೆ. ಈಗ ಶೇವ್ಗೆ ಎಂತ ನಿಮೇನ ಎಂತ ಉಡುಪಿ ಹೋಗದೆ ಎಂತ ಫೇಸಲ್ಲಿ ಉಡುಪಿ ಡಿವಾಟ್ ಊಟ ಆಗಿಲ್ಲ ಮಗ ಏನೇನ ಬೇಕು, ಏನೇನ ಲೀಸ್ಟ್ ವರ್ಕ ಬಂದಿದ್ದಾನೆ, ಹೆಂಗಿದ್ಯಾ ಮಗ ಹಾಸ್ಟೆಲ್ಲ ಸೂಪರ್ ಅವಂದು ಊಟ ಆಗಿದೆ, ನಮ್ದು ಊಟ ಆಗಿಲ್ಲ, ಊಟ ಮಾಡಿಲ್ವಾ ಯಾಕೆ ಮಗ, ಮಗ ನನ್ ಮಗ ಹೇಳೋದು ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ, ನಂಗೂ ಹಶು ಅಂದ್ರೆ ಹಶು ಆಗ್ತಾ ಇದೆ. ಟೈಮ್ ಬಂದಿಕ ಎರಡು ಗಂಟೆ ಮೇಲಾಯ್ತು. ಶ್ರೇಯು ಊಟ ಮಾಡಿಲ್ಲ ಅಂತೆ. ಅಲ್ಲ, ನಿನ್ನೆ ರಾತ್ರಿ ನಿದ್ದೆ ಮಾಡಿಲ್ಲ, ನಾವು ಅಂತ ಮಾತಾಡ್ತಾ ಇದ್ವಿ, ಯಾವ ಮಕ್ಳು ನಿದ್ದೆ ಮಾಡಿಲ್ಲ ಅಂತೇಳಿ. ಅವನು ಅಷ್ಟೇ ನಿದ್ದೆ ಮಾಡಿಲ್ಲ ಅಂತೆ. ಎಷ್ಟು ಗಂಟೆ ತನಕ ನಿದ್ದೆ ಮಾಡಿಲ್ಲ ಮಗ? ಎಲ್ಲರೂ ಊರಿಗೆ ಹೋಗೋದು ಅಂತನಾ? ಏನನ್ನಿಸ್ತಾ ಇದೀಯ ಮಗನೇ? ಏನನ್ನಿಸ್ತಿದೆ? ತೆಳ್ಳಗಾಗಿದೆ ನನ್ನ ಮಗ, ಬೆಳ್ಳಗ್ ತೆಳ್ಳಗಾಗಿದೆ. ಎಂತ ಆಸೆ ಇದೆ ಗೊತ್ತಾ, ನಿಜವಾಗ್ಲೂ ಇರಕ್ಕಾಗಲ್ಲ. ಇತರ ಮಳೆ ಬಂದ್ರು ಈ ತರ ಸೆಕೆ ಇದೆ. ಬೇಸಿಗೆಲ್ ಮಾತ್ರ ನಿಜ ಹೇಳ್ತೀನಿ, ಸಾಧ್ಯನೇ ಇಲ್ಲ. ಹೆಂಗ್ ಜೀವನ ಮಾಡ್ತಾರೋ ಏನಪ್ಪ ಇಲ್ಲಿ ಅವರು. ಮಮ್ಮಿ ಮಳೆ ಎಷ್ಟು ಬೇಕಾದ್ರೆ ಬರ್ಲಿ, ಬೆವರು ಅಂತ ಉಳಿಯಲ್ಲ. ಫುಲ್ ರಾಶಸ್ ನಂಗೆ. ಹೋದಾಗ ಬಟ್ಟೆ ಎಲ್ಲ ಮುಗ್ಗಿ ಹೋಗಿದಾವಂತೆ. ಇಷ್ಟು ಬಟ್ಟೆ ತಂದಿದ್ದಾನೆ, ಹೆಂಗ್ ಒಣಗ್ಸೋದು? ಈ ತರ ಮಳೆ ಇದೆ, ಹೆಂಗ್ ಒಣಗ್ಸೋದು ಏನೋ ಗೊತ್ತಿಲ್ಲ. ನಮ್ಮನೆಲ್ಲ ಹಾಕಿ ಏನೋ ಕರೆಕ್ಟ್ ಆಗಿ ಕೇಳ್ಕೊಂತೀನಿ, ನಂಗೆ ಅರ್ಥ ಆಗಿಲ್ಲ. ಇನ್ನೊಂದ್ಸಲ ಶ್ರೇಯದು ವಾಯ್ಸ್ ಚೇಂಜ್ ಆಗಿದೆ ಅಲ್ಲ, ಸ್ವಲ್ಪ ಹೈಟ್ ಆಗಿದ್ದಾನೆ. ಹೌದಾ? ಇವತ್ತ ಸುಮಾರು ಇವತ್ತು ಅವ್ರ ಪರಿಚಯ ಆದ್ರು ನಂಗೆ. ಪಾಪ ಫೋನ್ ನಂಬರ್ ಅವರೇ ಇಸ್ಕೊಂಡ್ರು. ಶ್ರೇಯು ಕ್ಲಾಸ್ ಹುಡುಗನೇ, ಅವ್ನು ಹೋದ ವರ್ಷದಿಂದ ಇದ್ದಾನೆ ಅಂತ. ಆಮೇಲೆ ಟೀಚರ್ಸ್ ಎಲ್ಲ ಮೀಟ್ ಮಾಡಿ ಬಂದ್ವಿ. ಟೀಚರ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರು, ಮಾರ್ಕ್ಸ್ ಚೆನ್ನಾಗಿ ಬಂದಿದೆ. ನಾಳೆ ಮಾತಾಡಿ, ನನ್ನ ನಂಬರ್ ಕೊಡೋಣ. ಯಾರ ಹತ್ರ? ಅಲ್ಲಿ ಇದಕ್ಕ ಟೀಚರ್ಸ್ ಅಷ್ಟೇ. ಒಂಚೂರು ಸಿಟ್ ಮಾಡ್ಕೊಳಲ್ಲ ಗೊತ್ತಾ, ಎಷ್ಟು ಕ್ಲೀನಾಗಿ ಎಷ್ಟು ಚೆನ್ನಾಗಿ ತಿಳಿಸಿ ಹೇಳಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಮಗೆ ಈ ತರ ಪೇರೆಂಟ್ಸ್ ಮೀಟಿಂಗ್ ಇದೆ ಹೊಸದು, ನಮಗೆ ದಾನಿ ದೊಡ್ಡ ತರ ಕೂರ್ಸ್ಕೊಳ್ಳೋದು. ಒಟ್ಟಂಗೆ ಒಂದು ಮೀಟಿಂಗ್ ನಡೀತಾ ಇತ್ತು, ನಾನಂತೂ ಹೋಗ್ತಾನೆ ಇರಲಿಲ್ಲ ಇತ್ತಿತ್ತಲಾಗೆ. ಈ ತರ ಮೀಟಿಂಗ್ ಆಗಿದ್ದು ನಮ್ಗೂ ಫಸ್ಟ್. ಇಷ್ಟು ಹಿಂಗ್ ಮಾಡ್ತಿರ್ಲಿಲ್ಲಂತೆ, ಬೇಗ ಬೇಗ ಮಾಡಿ ಬಿಟ್ಬಿಡ್ತಿದ್ರಂತೆ. ಈ ತರ ಸ್ವಲ್ಪ ಬೇರೆ ತರ ಮಾಡಿದಾರಲ್ಲ, ಎಲ್ಲ ಟೀಚರ್ಸ್ನು ಕಂಡು ಹೋಗೋ ತರ ಮಾಡಿದ್ದಾರೆ ಅಲ್ಲ. ಹೊಸರನು ಹಂಗಿರ್ತಿತ್ತಂತೆ, ಆದ್ರೆ ಈ ಸಲ ಏನೋ ಏನೋ ಒಂಥರ ನಂಬರ್ ಎಲ್ಲ ಕೊಟ್ಟು ಏನೇನೋ ಮಾಡಿ ಕರೆದು ಅದೆಲ್ಲ ಮಾಡಿದ್ರು. ಆಮೇಲೆ ಫೀಸು ಕೂಡ ಕಟ್ ಆಗಿದೆ ಅಂತ ಹೇಳಿ ಅದೊಂದು ಚೀಟಿ ಕೊಡ್ತಾರೋ, ಕಟ್ ಆಗಿದೆ ಅಂದ್ರೆ ಅದನ್ನ ಮತ್ತೆ ಹೋಗಿ ಆಫೀಸಿಗೆ ಕೊಟ್ಟು ಸುಮಾರು ಕೆಲಸ ಇತ್ತು. ನಾವು ಬಂದಾಗ ಸುಮ್ಮನೆ ಕುತ್ಕೊಂಡಿದ್ವಿ, ಅವ್ರು ಮುಂಚೆನೆ ಹೇಳಿದ್ರೆ ನಾವು ಅದೆಲ್ಲ ಕೆಲಸ ಮುಗಿಸ್ಕೊಂತ ಇದ್ವಿ. ಹೊರಡೆ ಟೈಮಿಗೆ ಹಂಗೆ ಮಾಡಿದ್ರು, ಟೈಮ್ ಬಂದು ಕರೆಕ್ಟು 2:30 ಹಶು ಅಂದ್ರೆ ಹಶು ಆಗ್ತಾ ಇದೆ. ಆದರೆ ನಂಗೆ ಇಲ್ಲಿ ಊಟ ಮಾಡೋದು ಬೇಡ ಅಂತ ಅಂದೆ. ನಮ್ಮನೆಯವ್ರು ಅಂತಾರೆ ಆಗುಂಬೆ ಹತ್ತಿನೇ ಊಟ ಮಾಡೋಣ ಅಂತಿದ್ದಾರೆ. ನೋಡೋದು ನಮಗೆ ಟೇಸ್ಟ್ಗಿಂತನೂ ಇಲ್ಲಿ ಅವತ್ತು ಊಟ ಚೆನ್ನಾಗಿರಲಿಲ್ಲ. ಮತ್ತೆ ಹಂಗೆ ತಿಂದ್ರೆ ರೀ ಊಟನೂ ಕಟ್ಬಿಡುತ್ತೆ, ಅದ್ರ ಬದಲು ಎಲ್ಲಾದರೂ ಊಟನೇ ಮಾಡೋಣ. ಕೇಳಿ ನೋಡೋಣ, ಎಲ್ಲಾದರೂ ಇಲ್ಲಿ ಯಾವ್ದಾದ್ರು ಬೇರೆ ಹೋಟೆಲ್ ಇದೆಯಾ ಅಂತ ಹೇಳಿ. ಈ ವಾಯ್ಸ್ ಕೇಳಿದ್ರೆ ಎಷ್ಟೇ ಹಿಂಗೆ ರಗಳೆ ಮಾಡೋದು ನಮ್ಮ ಶ್ರೇಯು, ತಿನ್ನೋದಿಕ್ಕೆ ಅದು ಬೇಕು ಡ್ಯಾಡಿ, ಇದು ಬೇಕು ಡ್ಯಾಡಿ ಅಂತ ಹೇಳಿ. ಅವ್ರ ಡ್ಯಾಡಿಗೆ ಜೋಬ್ ಗುರುಗುರ ಅಂತ ಇತ್ತು ದುಡ್ಡು ಇದು ತಿನ್ಸೋದಿಕ್ಕೆ. ಮೊಬೈಲ್ ನೋಡಿದೆ ಎಷ್ಟು ದಿನ ಆಗಿತ್ತು ಅನ್ನೋ ರೀತಿ ಪಾಪ ಮೊಬೈಲ್ ನೋಡ್ತಾ ಇತ್ತು. ಆದರೂ ಮೊಬೈಲ್ ಹುಚ್ಚು ಸ್ವಲ್ಪ ಕಮ್ಮಿ ಆಗಿದೆ.
ಮಗನ ಮನೆ ಕರ್ಕೊಂಡು ಬರೋ ವಿಡಿಯೋದ ಪಾರ್ಟ್ 2 ಇದು. ಹಾಗೆ ಪಾರ್ಟ್ 3 ಕೂಡ ಬರುತ್ತೆ, ಬಿಟ್ಟು ಬರೋದು ಪಾರ್ಟ್ 3 ಬರುತ್ತೆ, ಹಾಗೆ ಮಾಡ್ತಾ ಇದ್ದೀನಿ. ಅವ್ರ ಡ್ಯಾಡಿ ಮೊಬೈಲ್ ಕೊಡ್ತಿರ್ಲಿಲ್ಲ, ಮುಂಚೆ ಬೈತಾ ಇದ್ರೆ, ಇವತ್ತಾಗೂ ನೀನು ನನ್ನ ಮೊಬೈಲ್ ನೋಡು ಅಂತ ಹೇಳಿ ಮೊಬೈಲ್ನ ಕೂಡ ಕೊಡ್ತಾ ಇದ್ದಾರೆ. ಟೈಮ್ ಬಂದು 3:30 ಆಯಿತು, ಇನ್ನೂ ಊಟ ಆಗಿಲ್ಲ ನಮ್ಮದು. ನಾವಿನ್ನು ಆಗುಂಬೆ ಹತ್ರನೂ ಇಲ್ಲ, ಸೋಮೇಶ್ವರದಲ್ಲೂ ಇಲ್ಲ, ಎಂತ ಬ್ರಹ್ಮಾವರ ಅಲ್ಲ ಸಾರಿ, ಎಂತ ಊರದು ಹೆಬ್ರಿ ದಾಟದ್ವಿ ಅಷ್ಟೇನೆ. ಹಂಗ ಹಶು ಅಂದ್ರೆ ಹಶು ಆಗ್ತಾ ಇದೆ, ಇನ್ಮೇಲೆ ಊಟನೂ ಸಿಗಲ್ಲ ಅನ್ಸುತ್ತೆ. ನಾವು ಆಗುಂಬೆ ಹತ್ತದ ಮೇಲಲ್ಲ 4 ಗಂಟೆಗೆ ಊಟ ಸಿಗಲ್ಲ ಅನ್ಸುತ್ತಲ್ಲ, ಅನ್ನ ಸಾರು ಸಿಗಲ್ಲ ಅನ್ಸುತ್ತೆ ನಂಗೆ, ಊಟ ಮಾಡ್ಬೇಕು ಅನ್ನ ಸಾರು. ಶ್ರೇಯು ಅವ್ರಿಗೆ ನಾರ್ತ್ ಇಂಡಿಯನ್ ಆ ಥರದ್ದು ಏನಾದ್ರು ತಿನ್ಬೇಕಂತೆ. ನಾನು ಶ್ರೇಯುಗೆ ಇನ್ನು ಸುಮಾರು ದೂರ ಇದೆ ಮಗ, ಒಂದು 10 ಕಿಲೋಮೀಟರ್ ಇರ್ಬೋದು ಅಂತ ಅಲ್ಲ, ಇನ್ನೂ ಒಂದು 10 ಕಿಲೋಮೀಟರ್ ಇದೆ. ನಾವು ಘಾಟಿ ಹತ್ತತ್ತಿಗೆ 4:45 ಆಗುತ್ತೆ, ಆಮೇಲೆ ದೋಸೆ ಇದೆ ಸಿಗುತ್ತೆ, ನಾವು ಊಟ ಮಾಡ್ಬೇಕು. ನಾನು ಸಿಗುತ್ತಾ ಅನ್ನ ಸಾರು ಸೋಮೇಶ್ವರದ ಊಟ ಮಾಡ್ತೀರಾ? ಅಲ್ಲ, ಅವನು ಶ್ರೇಯು ತಿನ್ನಲ್ಲಂತೆ. ಶ್ರೇಯುಗೆ ಏನು ಗೊತ್ತಾ, ನಾನು ಅವಾಗಿಂದ ಮಗ ಓದ್ಕೊಳ್ಳೋ ಚೆನ್ನಾಗಿ ಓದ್ಕೊಳ್ಳೋ ಅಂತಿದ್ದೀನ, ನೀನು ಪದೇ ಪದೇ ಹೇಳ್ಬೇಡ ಮಮ್ಮಿ, ಇನ್ನೊಂದ್ಸಲ ಎಲ್ಲಾದರೂ ನೀನು ಹಂಗೆ ಹೇಳಿದ್ರೆ ಅವನು ಔಟಿಂಗಿಗೆ ನಮ್ಮನ್ನ ಕರೆಯೋದೇ ಇಲ್ಲ ಅಂತ, ಔಟಿಂಗ್ ಇದೆ ಅಂತ ನಮಗೆ ಹೇಳೋದೇ ಇಲ್ಲಂತೆ. ಸೀತಾನದಲ್ಲಿ ಊಟ ಮಾಡುವಾ? ಹಂಗೆ ಮಾಡೋಣ ಚಿನ್ನಿ, ಅಲ್ಲಿ ಸಿಗುತ್ತಲ್ಲ ಸೀತಾ ನದಿಲಿ, ಸೀತಾ ನದಿ ಅಂತ ಅದು ಆಗುಂಬೆಯಿಂದ ಹಿಂದೆನೇ ಇದೆ, ಸೋಮೇಶ್ವರದಿಂದ ಹಿಂದೆ ಇದೆ ಅದು, ಅಲ್ಲ ಆಗುಂಬೆಯಿಂದ. ಹಾ, ಸೋಮೇಶ್ವರ ಆಗುಂಬೆ ಎಲ್ಲ ಒಂದೇ ಅಲ್ವಾ, ಇಲ್ಲಿ ಇದೆ ನೋಡೋಣ. ಅಲ್ಲೇ ಊಟ ಮಾಡೋಣ, ಹಶು ಆಗ್ತಾ ಇದೆ. ಅದು ಶೇಂಗಾ ಎಲ್ಲ ತಿಂದೆಲ್ಲ, ಆದ್ರೂ ಒಂಥರ ಅನಿಸ್ತಾ ಇದೆ, ಆದ್ರೂ ಒಂಥರ ಹಶು ಹಶು ಆಗ್ತಾ ಇದೆ. ಸೀತಾ ನದಿ ಇಲ್ಲೇ ಬಂತು. ಹಾ ಬಂತು, ಹಾ ಅಲ್ಲಿ ನಮಗೆ ಅನ್ನ ಸಾರು ಸಿಗಲ್ಲ. ಊಟ ಮಾಡಿದ್ರೆ ಒಂಥರ ಸಮಾಧಾನ ಅನ್ಸಲ್ಲ. ಶ್ರೇಯಾಗ ಅದೇ ಅಂತಿದ್ದೀನಿ, ಏನ್ ತಿನ್ಬೇಕು ಏನ್ ಮಾಡ್ಬೇಕು ಅಂತ ಕೇಳ್ತೀನಿ, ಏನಿಲ್ಲ ಬರೀ ಮೊಬೈಲ್ ನೋಡ್ತಾ ಇದ್ದಾನೆ. ನಾಳೆ ಬೆಳಿಗ್ಗೆ ತಿಂಡಿ ಏನ್ ಮಾಡ್ಲಿ, ಮತ್ತೆ ಈಗ ರಾತ್ರಿ ರಾತ್ರಿ ಎಂತ ಮಾಡ್ಲಿ ಮಗ, ಗೋಬಿ ಮಾಡ್ಲಾ? ನಾವು ಮಾತಾಡ್ತಿದ್ದಂಗೆ ಸೀತಾ ನದಿ ಹೋಟೆಲ್ ಕೂಡ ಬಂತಿದ್ದು, ರೆಸ್ಟೋರೆಂಟು ಸೀತಾ ನದಿ ಅಂತ ಹೇಳಿ. ಇದು ಪ್ಯೂರ್ ವೆಜ್ ಇದು. ಚಿನ್ನಿನ ಫಸ್ಟ್ ಟೈಮ್ ನಾವು ಸ್ಕೂಲ್ ನೋಡೋದಕ್ಕೆ ಹೋಗ್ಬೇಕಿದ್ರೆ ಕೂಡ, ನಾವು ಸಾರಿ ಕಾಲೇಜ್ ನೋಡೋಕ್ಕೆ ಹೋಗ್ಬೇಕಿದ್ರು ಕೂಡ, ಜ್ಞಾನಸುಧ ಫಸ್ಟ್ ನಾವು ಇಲ್ಲೇ ಇಡ್ಲಿ ತಿಂದು ಹೋಗಿದ್ವಿ. ನನಗೆ ಅಲ್ಲಿ ಇಡ್ಲಿನೂ ಅಷ್ಟು ಇಷ್ಟ ಆಗಿರಲಿಲ್ಲ, ಆಮೇಲೆ ಕಾಫಿ ಕೊಟ್ಟಿದ್ರು ತಣ್ಣಗಿತ್ತು, ಒಳ್ಳೆ ಜ್ಯೂಸ್ ಇದ್ದಂಗಿತ್ತು. ಹಾಗಾಗಿ ನಾನು ಯಾವತ್ತೂ ಇಲ್ಲಿಗೆ ಬಂದಿಲ್ಲ, ಅದೇ ಲಾಸ್ಟು ಫಸ್ಟು ಅದೇ ಲಾಸ್ಟು, ಆಮೇಲೆ ಯಾವತ್ತೂ ತಿಂದಿಲ್ಲ. ಅದಕ್ಕೇ ಇವತ್ತು ನೋಡೋಣ ಹೆಂಗಿರುತ್ತೆ ಊಟ ಅಂತ, ಯಾಕಂದರೆ ತುಂಬ ಹಶುವಾಗಿತ್ತು. ಟೈಮ್ ಹತ್ತತ್ರ 3:30 ಆಗಿಬಿಟ್ಟಿತ್ತು. ಹಾಗಾಗಿ ಅವರು ನಾರ್ತ್ ಇಂಡಿಯನ್ ಕೇಳಿದ್ರು, ಅಲ್ಲಿ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಫ್ರೈಡ್ ರೈಸ್ ತೊಗೊಂಡ್ರು, ಫ್ರೈಡ್ ರೈಸ್ ತುಂಬ ಚೆನ್ನಾಗಿತ್ತು. ಅನ್ನ ಸಾರು ಓಕೆ ಓಕೆ ಥರ ಇತ್ತು, ನನಗೇನು ತುಂಬ ಇಷ್ಟ ಆಗಲಿಲ್ಲ. ಶ್ರೇಯು ಹಾಗೇ ಅದೇನೋ ಒಂದು ತಿನ್ನಪ್ಪ, ನಂಗೆ ಗೊತ್ತಿಲ್ಲ, ತೋರಿಸ್ತೀನಿ ನೋಡಿ. ದಹಿ ಪುರಿ ತಿಂದ ಅವನು, ನೋಡ್ಬೋದು ಯಾರು ಜನ ಇರಲಿಲ್ಲ, ಯಾಕಂದರೆ ನಾವು ಹೋಗಿದ್ದು ಲೇಟ್ ಆಗಿತ್ತಲ್ವಾ, ಹಾಗಾಗಿ ತುಂಬ ಅಲ್ಲೊಂದು ಟೇಬಲಲ್ಲಿದ್ದರು, ನಾವು ಮಾತ್ರ ಕುತ್ಕೊಂಡಿದ್ವಿ ಅಷ್ಟೇ. ಹಾಗೆ ಚಪಾತಿ ಊಟ ತೊಗೊಂಡ್ವಿ ನಾನು ಮತ್ತು ನಮ್ಮ ಮನೆಯವರು, ಒಂದು ಪಾಯಸ, ಅನ್ನ ಸಾರು ಅಷ್ಟೇ. ಅನ್ನ ಈ ಥರ ಮುಚ್ಚಿ ಕೊಟ್ಟಿದ್ರು ನಂಗೆ ಇಷ್ಟ ಆಯಿತು, ಯಾಕಂದರೆ ನಂಗೆ ಸ್ವಲ್ಪ ಬಿಸಿ ಬಿಸಿ ಇರಬೇಕಲ್ವ, ಅದು ಬಿಸಿ ಬಿಸಿ ಇತ್ತು. ಈಗ ನಾವು ಹಾಕ್ಕೊಂಡು ಎರಡನೇ ಸಲ ಊಟ ಮಾಡೋಷ್ಟಿಗೆ ತಣ್ಣಗಾಗುತ್ತೆ, ಅದು ಬಿಸಿ ಬಿಸಿ ಇತ್ತು. ಊಟ ಪರವಾಗಿಲ್ಲ, ಓಕೆ ಓಕೆ ಥರ ಅನ್ನಿಸ್ತು, ಯಾಕಂದರೆ ನಮಗೆ ಬೃಷ್ಟಾನ್ನ ಭೋಜನ ಥರ ಅನ್ನಿಸ್ತದು, ಅಷ್ಟು ಹಶುವಾಗಿಬಿಟ್ಟಿತ್ತು. ಆದರೆ ನನಗೆ ಫ್ರೈಡ್ ರೈಸ್ ತುಂಬ ಇಷ್ಟ ಆಯಿತು ನನಗೆ. ಆಮೇಲೆ ಅನ್ನಿಸ್ತು ನಾನು ಒಂದು ಫ್ರೈಡ್ ರೈಸೇ ತೊಗೋಬೇಕಾಗಿತ್ತು, ನಾನು ಸುಮ್ಮನೆ ಅನ್ನ ಸಾರು ಅಂದೆ ಅಂತ ಅಂದ್ಕೊಂಡೆ. ಹಾಗೆ ಶ್ರೇಯು ಒಂದು ದಹಿ ಪುರಿ ತೊಗೊಂಡ, ನಂಗೆ ಅದೊಂದು ಚೂರು ಇಷ್ಟ ಆಗಲಿಲ್ಲ ದಹಿ ಪುರಿ, ಅವನಿಗೇನೋ ಇಷ್ಟ ಆಯ್ತಂತೆ. ಎಲ್ಲರೂ ಒಂದೊಂದು ಪುರಿ ತಿಂದ್ವಿ, ಉಳಿದಿರೋದನ್ನು ಅವನೇ ತಿಂದ. ಒಂಥರ ಕಟ್ಟ ಮೀಟ ಹುಳಿ ಏನೇನೋ ಒಂಥರ ವಿಚಿತ್ರವಾಗಿರೋ ಟೇಸ್ಟ್ ಇತ್ತು, ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಆದರೂ ಅವನು ಒತ್ತಾಯ ಮಾಡ್ದಂತ ಒಂದು ತಿಂದೆ. ನೋಡಿ ಅವನು ಹೆಂಗೆ ತೋರಿಸ್ತಾ ಇದ್ದಾನೆ, ಸೂಪರಾಗಿದೆ ಸೂಪರಾಗಿದೆ ಅಂತ. Just two hearts running.
40 ಮನೆಗೆ ಬಂದ್ವಿ ಶ್ರೇಯು ಅಂತ ನೋಡಿ. ಅಯ್ಯೋ ಮನೆ ಬಂತು, ಮನೆ ಬಂತು ಅಂತ ನನ್ನ ಮಗಂಗೆ. ಅಯ್ಯೋ ದೇವ್ರೇ, ಅಯ್ಯಯ್ಯಯ್ಯಯ್ಯೋ ದೇವ್ರೇ, ದಪ್ಪಾಗಿದ್ದಾನಲ್ಲ. ಅಯ್ಯೋ ದೇವ್ರೇ, ಅಲ್ಲ ಮನೆ ಒಳಗೂ ಬರಲ್ಲ ಬಂಗಾರಿ. ನಿಧಾನ ಶ್ರೇಯ, ಇವತ್ತು ಶನಿವಾರ ಆಗಿತ್ತಲ್ಲ ಶ್ರೇಯು, ಹಾಗಾಗಿ ಅವನು ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ಕೊ ಬರ್ತೀನಿ ಅಂತ ಹೋದ. ಅಲ್ಲಿ ಜೋಳ ತೊಗೊಂಡಿದ್ವಲ್ಲ, ಅದರಲ್ಲಿ ಎರಡು ಜೋಳ ಮಾತ್ರ ಬೇಯಿಸೋಣ ಅಂತ ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. ಮತ್ತು ಹೆಚ್ಚಿಗೆ ತಿನ್ಸೋದು ಬೇಡ ಅಂತ, ಯಾಕಂದರೆ ಕೊನೆಗೆ ನಾಳೆ ಬೇರೆ ಬಿಡಬೇಕಲ್ವ, ಹಾಗಾಗಿ ಅವು ಮಕ್ಕಳಿಗೆ ಗೊತ್ತಾಗಲ್ಲ ತಿಂತಾರೆ. ಅವನಿಗೆ ಅಲ್ಲಿ ಹೋಟೆಲಲ್ಲೇ ಗೋಬಿ ಅಂತ ಕೇಳಿದ್ದ, ನಂಗೆ ಗೊತ್ತಿತ್ತು ಅವನಿಗೆ ಗೋಬಿ ಅಂದರೆ ತುಂಬ ಇಷ್ಟ ಅಂತ. ಹಾಗೆ ನಮ್ಮನೆಯವರು ಬಂದ ತಕ್ಷಣ ಚಿನ್ನಿ ಮತ್ತು ನಮ್ಮನೆಯವರು ಇಬ್ಬರು ಸೇರಿ ಗೋಬಿನ ಕ್ಲೀನ್ ಮಾಡಿ ಕೊಡ್ತಾ ಇದ್ದಾರೆ. ಚೆನ್ನಾಗಿತ್ತು, ಹಳೆಯದು ಒಂದು ಸ್ವಲ್ಪ ಗೋಬಿ ಇತ್ತು, ಹಾಗಾಗಿ ಅದನ್ನು ಮತ್ತು ಇವತ್ತು ತಂದಿರೋದನ್ನು ಸೇರಿಸಿ ಹಾಕ್ತಾ ಇದ್ದೀವಿ. ನನ್ನ ಹಳೆದೇ ಚೆನ್ನಾಗಿತ್ತು, ಈ ಸಲ ತಂದಿರೋದು ಅಷ್ಟು ಸ್ವಲ್ಪ ಒಂದೊಂದು ಕಡೆ ಹಾಳಾದಂಗೆ ಆಗಿತ್ತು. ಇದರಲ್ಲಿ ಜೋಳನ ನಾನೊಂದು ಸ್ವಲ್ಪ ಹಾಗೆ ಹಸಿದನ್ನು ಬಿಡಿಸಿಟ್ಕೊಂಡಿದ್ದೀನಿ, ಈ ಗೋಬಿ ಜೊತೆಗೂ ಕೂಡ ಹಾಕಿ ಮಾಡೋಣ ಅಂತ. ಶ್ರೇಯು ಕಟ್ಟಿಂಗಿಗೆ ಹೋದ ನಾಳೆ, ಯಾಕಂದರೆ ಆಗೋದಿಲ್ಲ, ನಾಳೆ ನಾವು ಬೇಗ ಹೊರಡಬೇಕಾಗುತ್ತೆ. ಹಾಗಾಗಿ ಅದೇ ಶ್ರೇಯದೊಂದಷ್ಟು ಲಾಂಡ್ರಿಗೆ ಕೊಡ್ತಾರೆ ಬಟ್ಟೆಗಳನ್ನ, ಅಷ್ಟು ಕ್ಲೀನ್ ಆಗೋದಿಲ್ಲ ಬಟ್ಟೆಗಳು. ನನಗೊಂಥರ ಹುಚ್ಚಿಡ್ದಂಗೆ ಆಗುತ್ತೆ ಆ ಬಟ್ಟೆಗಳು ನೋಡಿ. ಈಗ ಹಳೆ ಬಟ್ಟೆಗಳೆಲ್ಲ ಹಾಗೇನೆ, ಹೊಸ ಬಟ್ಟೆಗಳು ಮಾತ್ರ ಈಗ ವಾಪಸ್ಸು ಮತ್ತೆ ಕೊಟ್ಟು ಕಳಿಸ್ಬೇಕು. ನಾನು ಯಾವಾಗಲೂ ಹೇಳ್ತಿದ್ದೀನಿ, ಕಾಲರ್ ಇರೋ ಟೀ ಶರ್ಟ್ ತಗೊಳ್ಳೋ ಅಂದರೆ ನನ್ನ ಹತ್ರ ಜಗಳ ಅಂದರೆ ಆ ಥರ ಜಗಳ ಮಾಡ್ತಾ ಇದ್ದ. ಇವಾಗಂತ ಮಮ್ಮಿ ನಂಗೆ ಈ ಥರ ಇದ್ರೆ ತೊಗೋಬೇಡ ಇನ್ನು ಟೀ ಶರ್ಟ್ನ, ಮೊನ್ನೆ ಹೋದಾಗ ಕಲರ್ದು ತಂದಿದ್ದೆ ನಿಮಗೆ ತೋರಿಸಿದ್ದಾರೆ ಶಿವಮೊಗ್ಗ ಹೋದಾಗ, ಅದೇ ಥರದ್ದೇ ಬೇಕು ಅಂತ ಹೇಳ್ದೆ. ಒಂದು ವೈಟ್ ಕಲರ್ದು ಟೀ ಶರ್ಟ್ ಇದೆ, ಅದರಲ್ಲಿ ವೈಟ್ ಅಂಶ ಅನ್ನೋದೇ ಇಲ್ಲ ಅದರಲ್ಲಿ, ಆ ಥರ ಆಗಿದೆ ಅದು. ಅಲ್ಲಿ ಲಾಂಡ್ರಿ ಓ ಇದರಲ್ಲಿ ಇದೆ ಕೂಡ ಇದೆ. ನಂಗೆ ತರಕಾರಿ ಹಚ್ಕೊಡೆ, ಅವನಿಗೆ ವಾಂಗಿಬಾತ್ ಬೇಕಂತೆ ಪಾಪ, ಅದಕ್ಕೆ ಅವ್ನು ಒಂದೇ ಲೋಟ ವಾಂಗಿಬಾತ್. ಮತ್ತು ನಂಗೆ ಊಟ ಲೇಟಾಗಿದ್ದಕ್ಕೆ ಒಂಥರ ಸೇರ್ತಾ ಊಟ ಮಾಡಬೇಕು ಅಂತಲೂ ಅನ್ನಿಸ್ತಿಲ್ಲ. ಮಕ್ಕಳಿಗೆ ಮಾತ್ರ ಮಾಡ್ತೀನಿ ಅಂದರೆ, ನಾವು ಸ್ವಲ್ಪ ಶಾಸ್ತ್ರ ಮಾಡ್ತೀವಿ ಅಷ್ಟೇ. ಗೋಬಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ನಮ್ಮ ನಾನು ಮಾಡೋಣ ಅಂತ ಹೊರಟೆ, ಅಷ್ಟೇ ನಮ್ಮನೆ ಚಿಕ್ಕಪ್ಪ ಬಂದರು, ಆಮೇಲೆ ಅವ್ರ ಹತ್ರ ಸ್ವಲ್ಪ ಕುತ್ಕೊಂಡು ಮಾತಾಡಿದ್ವಿ. ಆಮೇಲೆ ಶೇಯುಗೆ ಶೂ ಬೇಕು ಅಂತ ಅಂದ, ನಮ್ಮನೆಯವ್ರದ್ದೇ ಒಂದು ಶೂ ಇತ್ತು, ಈಗ ನಮ್ಮನೆಯವ್ರದ್ದು ಒಂದೊಂದು ಶೂ ಒಂದೇ ಆಗುತ್ತೆ. ಈಗ ನಮ್ಮನೆಯವರು ಜಿಮ್ಮಿಗೂ ಹೋಗಲ್ಲ, ವಾಕಿಗೂ ಹೋಗಲ್ಲ, ಹಾಗಾಗಿ ನಂದೇ ಒಯ್ಯೆ ನೀನು ಅಂತ ಹೇಳಿ ಅದೊಂದು ಚೂರು ಗಮ್ ಬಿಟ್ಟೋಗಿತ್ತು. ಗಮ್ ಹಾಕಿ ಎಲ್ಲ ರೆಡಿ ಮಾಡಿ ಕೊಟ್ಟರು. ಇವಳು ನನ್ನ ಚಪ್ಪಲ್ ಒಂದು ಮೊನ್ನೆ ಹಾಕೊಂಡೋಗಿದ್ಲು ಮೈಸೂರಿಗೆ, ಅದನ್ನು ಕೂಡ ಹರ್ಕೊಂಡ್ಬಂದಿದ್ದು ತಗೊಂಡಿದ್ದು ನೀನೇ ಕೊಟ್ಟಿದ್ದು, ಅದು ಹೋಗಿತ್ತು. ಅದಕ್ಕೊಂಚೆಲ್ಲ ಗಮ್ ಹಾಕಿ ಈಗ ಹೋದ್ರು, ಟೈಮು 7:30 ಆಯಿತು, ಈಗ ಅಡುಗೆ ಮಾಡೋಣ ಅಂತ. ಅದೇ ಶ್ರೇಯಿಗೆ ಸುಮಾರೆಲ್ಲ ಏನೇನೋ ಬೇಕಿತ್ತಂತೆ ತರಕ್ಕೆ, ನಾವು ಬರ್ತೀವಿ ಅಂತ ಹೇಳಿದ್ವಿ, ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ಬಿಟ್ಟು. ಕೆಲವೊಂದೆಲ್ಲ ನೆನಪಾದ್ರೆ ಹೋಗ್ತೀನಿ ಅಂತ ಅಷ್ಟೊತ್ತಿಗೆ ಅಮ್ಮ ಫೋನ್ ಮಾಡಿದ್ರು. ನಮ್ಮೂರಲ್ಲಿ ಏನಂತ ಗೊತ್ತಿಲ್ಲ, ಒಂದು ವಾರ ಆಯ್ತಂತೆ ಚಿಕ್ಕಮ್ಮ ಎಲ್ಲರೂ ಫೋನ್ ಮಾಡಿದ್ರು, ಮಾತಾಡಿದ್ರು. ಆಮೇಲೆ ಚಿಕ್ಕಮ್ಮನ ಮನೆಗೆ ಬಂದು ಅಮ್ಮ ಫೋನ್ ಮಾಡಿದ್ರು, ಅಮ್ಮನ ಮೊಬೈಲು ಹಾಳಾಗಿದೆ ಮತ್ತು ಕರೆಂಟ್ ಇಲ್ಲ, ಒಂದು ವಾರ ಆಗಿದೆಯಂತೆ, ರಾತ್ರಿ ಆಗಂಗಿಲ್ಲ, ಕತ್ಲೋ ಕತ್ಲೋ. ನಮ್ಮ ಚಿಕ್ಕಮ್ಮನ ಮಕ್ಕಳೆಲ್ಲ ಅಂತಾರೆ, ಅಕ್ಕ ಈ ಊರಿಗೆ ಮಾತ್ರ ಬರಬೇಡ ನೀನು ಅಂತ ಹೇಳಿ, ಯಾವಾಗ ಬರ್ತೀಯ ಅಂದ್ರೆ ಆಂಟಿ ಅವಾಗ ಅಂದರು, ಈ ಊರಿಗೆ ಮಾತ್ರ ಬರಬೇಡ ಅಕ್ಕ, ಕತ್ಲೆ ಅಂದರೆ ಕತ್ಲೆ ಅಂತೆ. ಅದೇ ಎಂತ ಮಾಡ್ತಾರೆ, ಸಂಜೆ ಆದಮೇಲೆ UPS ಚಾರ್ಜ್ ಇರೋ, ವಾರ 15 ದಿನ ಆಯ್ತಂತೆ ಕರೆಂಟ್ ಇಲ್ಲದೆ, ನೀರಿಲ್ಲಂತೆ ಮನೆ ಒಳಗೆಲ್ಲ ನೀರಂತೆ, ಜೌಳು ಅದು ನಮ್ಮದು ಕಾನು ಅಲ್ಲೇ ಇರೋದಕ್ಕೆ. ಜೌಳು ಅಂದರೆ ನೆಲದಿಂದನೇ ನೀರು ಪುಟಿಯುತ್ತೆ, ಅಲ್ಲಿ ಅಡುಗೆ ಮನೆ ಹಿಂದಿತ್ತಲ್ಲ ಬಾತ್ರೂಮ್ ಪಕ್ಕ ಅಲ್ಲೆಲ್ಲ ನೀರಂತೆ, ಜೌಳು ಜೌಳಿಸಿ ಗುಂಡೆ. ನಮ್ಮನೆ ಎದುರುಗಡೆ ಒಂದು ಗುಂಡೆ ಇದಲ್ಲ, ನಾವು ಅವಾಗ ಅದು ತುಂಬ ಚೆನ್ನಾಗಿತ್ತು, ಅವಾಗ ನೀರು ಜೋಗದಲ್ಲಿ ಹೆಂಗೆ ಬೋರ್ ಅಂತ ಸೌಂಡ್ ಬರುತ್ತೋ ಹಂಗೆ ಬರ್ತಾ ಇತ್ತು. ಇವಾಗ ಅದೆಂತ ಮಣ್ಣು ತುಂಬಿರೋ ಎಂಥದ್ದೇನೋ ಗೊತ್ತಿಲ್ಲ, ನಾವು ಅವಾಗ ಅದಕ್ಕೆ ಜೋಗದ ಗುಂಡಿ ಅಂತ ಎಲ್ಲರೂ ಊರಲ್ಲೆಲ್ಲ ಹಂಗೆ ಅಂತಿದ್ರು. ಈಗ ಹುಡುಗರ ಜೋಗದ ಗುಂಡಿ ಜೋಗದ ಗುಂಡಿ ಅಂತಾರೆ. ಈಗ ಅದರಲ್ಲಿ ಯಾವಾಗ ಗೊತ್ತಾ, ತುಂಬ ದಿನದ ತನಕ ನೀರು ಇರ್ತಾ ಇತ್ತು, ಮೀನು ಇರ್ತಾ ಇತ್ತು ಅವೆಲ್ಲ ಸಣ್ಣ ಇರ್ತಾ, ಅದ್ರ ಗಿಡದ ಮೀನು ಹಿಡಿತಿದ್ವಿ, ಅದು ಹಿಡಿತಿದ್ರ ಹಾಂ ಇಳಿದು ಇಳಿತಿದ್ವಿ. ಅವಾಗ ನಾವು ಮಾಡದೇ ಇರೋದೇ ಇಲ್ಲ ತಂದೆ.
ಹಂಗ್ ಮಾಡ್ತಿದ್ವಿ. ಅದು ನಾವು ಜೋಗದ ಗುಂಡಿ ಅಂತಿದ್ವಲ್ಲ, ಅದ್ ಜೋಗದ ಗುಂಡಿ ಅಂದ್ರೆ ಯಾರು ನಗ್ತಾರೆ, ಅದಕ್ಕೆ ಸೌಂಡು ಇಲ್ಲ, ನೀರು ಅದ್ರ ನೆಟ್ಟು ಹೋಗೋದಿಲ್ಲ. ಈ ಮಳೆನೂ ಹಂಗೆ ಆಗೋದಿಲ್ಲ. ಈ ವರ್ಷ ಮಾತ್ರ ಮಳೆ ಅಂದ್ರೆ ಹೇಳಕ್ ಆಗ್ಲಿಲ್ಲ. ಹಿಂಗೆ ಮಾತಾಡ್ತಾ ಇದ್ರೆ ಇವತ್ತು ನಾನು ಅಡುಗೆನೂ ಮಾಡೋದಿಲ್ಲ, ಅಲ್ಲ ಆರಾಮಾಗಿ ಮಾಡಿರ ತಗ. ಇದನ್ನ ತಕ್ಕ ಫೀಲ್ ಮಾಡ್ಕೊಡು, ನಮ್ಮ ತರಕಾರಿ ಎಲ್ಲ ಕೊಟ್ಟರೆ ಹೆಚ್ಕೊಡ್ತೀನಿ. ಎಂತ ಬೀನ್ಸ್ ಅಂತ ತಕ್ಕ ಅಷ್ಟೇ ಮತ್ತೆ ಆಲೂಗಡ್ಡೆ ಬೀನ್ಸ್, ಟೊಮೆಟೊ ಇದ್ದಾವೆ. ಟೊಮೆಟೊ ಮೊನ್ನೆ ಸಂತೆಯಿಂದ ತಂದಿದ್ದೀನಿ. ಅದಕ್ಕೂ ಬೇಕಿನ ನಂಗೊಂದು ಆರ ಇದಕ್ಕೂ ಬೇಕಿದ್ರೆ ಚಾಪರಿ ಹಾಕಂತೀನಿ. ನೀನು ಬರೀ ಇದಕ್ಕೆ ಮಾತ್ರ ಮಾಡ ಕರಿತೀನಿ. ಇದೇನು ಬಹಳ ಹೊತ್ತು ಆಗೋದಿಲ್ಲ, ಕರಿಯೋದೊಂದೇ ಲೇಟ್ ಆಗುತ್ತೆ ಅಷ್ಟೇ. ತಿಂಡಿ ರೊಟ್ಟಿ ಮಾಡಬೇಕು, ಅನ್ನಕ್ಕೆ ಇಡಬೇಕು ಏನು ತುಂಬಾಗೆ. ಅದೇ ಶ್ರೇನೋ ಬಟ್ಟೆ ಎಲ್ಲ ತೆಗೆದು ವಾಷಿಂಗ್ ಮಷಿನಿಗೆ ಹಾಕ್ದೆ ಈಗ ಟವಲ್ ಉಗಿವಲ್ಲೂ ಎಲ್ಲ ಬೇರೆನೆ ಕೊಟ್ಕೊಳ್ತಾನ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಎಲ್ಲ ವಾಪಸ್ ಬರಲ್ಲ, ಅಲ್ಲ ಟವಲ್ ಎಲ್ಲ ವಾಪಸ್ ಬರ್ತವೆ, ಬಟ್ಟೆಗಳು ಸುಮಾರು ಕಳೆದೋಗಿದ್ದಾವೆ. ಇಷ್ಟೊಂದು ಟೀ ಶರ್ಟು ಎಲ್ಲ ಕೊಟ್ಕೊಳ್ಸಿದ್ದೆ ನಮ್ಮನೆ ರಜಂದ್ರೆ, ಏನು ಮಾಡೋಕ್ಕಾಗಲ್ಲ ಬಿಟ್ಬಿಡು ಅದನ್ನೆಲ್ಲ ಅಂತ ಅಂದರು. ಒಂದೆರಡು ಮೂರು ಹಣ್ಣು ದೊಡ್ಡಕ್ಕಾಗಿದ್ದಾನಲ್ಲ, ಈಗ ಅಂಡರ್ವೇರ್ ಎಲ್ಲ ಸ್ವಲ್ಪ ಸಣ್ಣ ಆಗ್ತಾ ಇದ್ದಾವೆ, ಅದಕ್ಕೆ ಬೇರೆ ಒಂದಷ್ಟು ಕೊಡಿಸ್ಬೇಕೀಗ. ಅದು ಅಂಡರ್ವೇರ್ ಕತೆ ಒಂದಿನ ಹೇಳ್ತೀನಿ ನಿಮಗೆ, ಇನ್ನೊಂದು ಸಲ ಈಗ ಹೇಳ, ಇನ್ನೊಂದು ಸ್ವಲ್ಪ ಬಿಟ್ಟು ಹೇಳ್ತೀನಿ ಅದು ಏನಾಗಿದೆ ಅಂತ ಹೇಳ್ತೀನಿ. ಅಂಡರ್ವೇರ್ ಏನಾಗಿದೆ ಅಂದರೆ, ಶ್ರೇಯ ರೂಮಿಗೆ ಎಲ್ಲ ರೂಮಿಗೂ ಹುಡುಗರು ಬರ್ತಾರಂತೆ, ಕೆಲವೊಂದು ಹುಡುಗರು ಬಂದು ಅಂಡರ್ವೇರನ್ನು ಕದೀತಾರಂತೆ. ಶ್ರೇಯದ್ ಬನಿಯನ್ನು, ಒಂದು ಬನಿಯನ್ ಇದೆ, ಆರು ಬನಿಯನ್ನಲ್ಲಿ ಒಂದು ಬನಿಯನ್ ಇದೆ, ಆಮೇಲೆ ಕೆಲವೊಂದು ಅಂಡರ್ವೇರ್ ಕೂಡ ಕಳೆದೋಗಿದೆಯಂತೆ. ಅದರಲ್ಲಿ ಏನಾಗಿದೆ ಅಂದರೆ, ಅವನಿಗ ಬೇಗ ಬೇಗ ಬೆಳೀತಾ ಇದ್ದಾನಲ್ವ, ಅದರಲ್ಲಿ ಒಂದಷ್ಟು ಹಳೆಯದು ಕೂಡ ಕೊಟ್ಟು ಕಳಿಸಿದ್ದೆ ನಾನು. ಅದೇನು ಮೂರೋ ನಾಲ್ಕೋ ಚಿಕ್ಕದಾಗಿತ್ತಂತೆ ಅವನಿಗೆ, ಅದನ್ನು ತೆಗೆದು ಇಟ್ಟಿದ್ದಂತೆ. ಅವನು ಹೇಳೋದು ಬಿದ್ದ ನಗೋದು, ಮಮ್ಮಿ ಸಣ್ಣದಾಗಿರೋದನ್ನೇ ಕದ್ಕೊಂಡು ಹೋಗಿದ್ದಾರೆ, ಇರಲಿ ಬಿಡು ಅಂತಿದ್ದ. ನಾನು ಅದಕ್ಕೆ ಅಂತ ಇದ್ದೆ, ಮನೇಲೂ ಒಂದಷ್ಟು ಸಣ್ಣದಿದ್ದಾವೆ ಮಗ, ಈಗ ಹೊಸವನ್ನೆಲ್ಲ ಒಳಗಿಡು, ಸಣ್ಣ ಸಣ್ಣ ಆದವನ ಮೇಲಿಡು, ಆವಾಗ ಅವನ್ನ ಬೇಕಾದ್ರೆ ಕದ್ಕೊಂಡು ಹೋಗಲಿ ಅಂತ. ನಿಜ ಹೇಳ್ತೀನಿ ಪಾಪ, ಮಕ್ಕಳಿಗೆ ಗೊತ್ತಾಗಲ್ಲ, ಆದರೆ ತಂದೆ ತಾಯಿ ಹೇಳಬೇಕು ಬೇರೆಯವ್ರ ವಸ್ತುಗಳನ್ನ ಯೂಸ್ ಮಾಡಬೇಡಿ ಅಂತ ಹೇಳಿ. ಅಲ್ಲಿ ನಮಗೆ ಪೇರೆಂಟ್ಸ್ಗಳಿಗೆ ಗೊತ್ತಾಗೋದಾರು ಏನೋ, ಮಾಡೋದೇ ಹತ್ತು ನಿಮಿಷದಲ್ಲಿ ಫೋನು, ಹಲೋ ಹೆಂಗಿದೆಯಾ ಅದು ಇದು ಕೇಳೋಷ್ಟೊತ್ತಿಗೆ ಅದು ಕೂಡ ಟೈಮ್ ಹೋಗ್ಬಿಡುತ್ತೆ. ಯಪ್ಪ ನಂಗೆ ನಿಜವಾಗ್ಲೂ ಹೇಳ್ತೀನಿ, ಹಾಸ್ಟೆಲ್ದು ಇದೊಂಥರ ನಂಗೆ ಹೊಸ ಅನುಭವ ಥರ ಅನ್ನಿಸ್ತಾ ಇದೆ. ಚಿನ್ನಿಯವರಿಗೆಲ್ಲ ಇಷ್ಟೆಲ್ಲ ಆಗ್ತಿರಲಿಲ್ಲ. ಅಲ್ಲಿ ಏನು ಗೊತ್ತಾ, ಒಬ್ಬರು ರೂಮಿಗೆ ಒಬ್ಬರು ಹೋಗೋ ಆಗಿರಲಿಲ್ಲ ಚಿನ್ನಿಯವರ ಇದರಲ್ಲಿ. ಸಿ ಸಿ ಕ್ಯಾಮ್ರಾ ಇರ್ತಾ ಇತ್ತು, ನೋಡ್ತಾ ಇದ್ರು, ತುಂಬ ಸ್ಟ್ರಿಕ್ಟಾಗಿ ಇತ್ತು ಅಲ್ಲಿ, ಇಲ್ಲೂ ಹೋಗಬಾರ್ದಂತೆ. ಆದರೆ ಸಿ ಸಿ ಕ್ಯಾಮ್ರಾ ಇಲ್ಲ ಇಲ್ಲ ಅನಿಸುತ್ತೆ. ಆದರೆ ಇವು ಮಕ್ಕಳು ಹೋಗ್ತಾವಂತೆ, ಒಬ್ಬರು ರೂಮಿಂದ ಇನ್ನೊಂದು ರೂಮಿಗೆ ಹೋಗ್ತಾರಂತೆ ಶ್ರೇಯು ಹೇಳಿದ್ದು, ನನಗೂ ಗೊತ್ತಿಲ್ಲ. ಈ ಥರ ಆಯಿತು ಅಂಡರ್ವೇರ್ ಕತೆ. ನನ್ನಂತೂ ಅವ್ನು ಹೇಳಬೇಕಿದ್ರೆ ಒಂದು ನಕ್ಕಿದ್ದೀನಿ ಅಂದರೆ, ನಿಜ ಹೇಳ್ತೀನಿ ಹೊಟ್ಟೆ ಎಲ್ಲ ಹುಣ್ಣಾಗಷ್ಟು ನಕ್ಕಿದ್ದೀನಿ ನಾನು. ನಾವು ಹೋದ್ಸಲ ಯೂನಿಫಾರ್ಮ್ ತಗೊಳಕ್ಕೆ ಹೋದಾಗೇ ಪಾಪ ಯೂನಿಫಾರ್ಮ್ ಕೊಡೋರು ಹೇಳ್ತಾ ಇದ್ರು, ಹಾಸ್ಟೆಲ್ ಮಕ್ಕಳುಗಳು ಏನಾಗುತ್ತೆ ಅಂದರೆ ಅವಕ್ಕೆ ಕನ್ಫ್ಯೂಸ್ ಆಗಿ ಬೇರೆ ಯೂನಿಫಾರ್ಮ್ಗಳು ಕೂಡ ತೊಗೊಂಡು ಹೋಗ್ಬಿಡ್ತಾರೆ ಅಂತ. ಯೂನಿಫಾರ್ಮ್ ಯಾವತ್ತೂ ಏನೂ ಮಿಸ್ ಆಗಿಲ್ಲಂತೆ, ಆದರೆ ಬಟ್ಟೆಗಳು ಮಾತ್ರ ತುಂಬ ಕಳೆದೋಗ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದ ಶ್ರೇಯು. ಆಮೇಲೆ ಅವರಿಗೆ ಅವ್ರದ್ದೇ ಆಗಿರೋದೊಂದು ನಂಬರ್ ಕೊಟ್ಟಿರ್ತಾರೆ, ಆ ನಂಬರನ್ನ ಸ್ಟಿಕ್ಕರ್ ಮಾಡಿ ಎಲ್ಲ ಬಟ್ಟೆಗಳಿಗೂ ಕೂಡ ಅಂಟಿಸಿದ್ದಾರೆ. ಅದು ಎಂತಕ್ಕೆ ಹಂಗೆ ಮಾಡ್ತಾರೋ ಏನೋ ಅಂತ ಗೊತ್ತಿಲ್ಲ. ಶ್ರೇಯದಂತೂ ಸುಮಾರು ಟೀ ಶರ್ಟ್ಗಳು ಹೋಗಿದ್ದಾವೆ, ಅವನೇ ಒಂದೊಂದು ಫೋಟೋ ನೋಡ್ಬಿಟ್ಟು ಅಯ್ಯೋ ಈ ಟೀ ಶರ್ಟ್ ಇಲ್ಲ ಈ ಟೀ ಶರ್ಟ್ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ನನಗಂತೂ ಎಲ್ಲ ಟೀ ಶರ್ಟ್ಗಳು ಮರ್ತು ಹೋದಂಗೆ ಆಗಿಬಿಟ್ಟಿದೆ. ಇಲ್ಲಪ್ಪ ಸ್ಟ್ರೈನ್ ಕಟ್ಟಿಂಗ್ ಆಗಿ ಸ್ನಾನ ಆಗಿಲ್ಲ ಏನಿಲ್ಲ, ಇಲ್ಲ ಕುತ್ಕೊಂಡಿ. ಏನ್ ಗೊತ್ತಾ, ಹಾಸ್ಟೆಲಲ್ಲಿ ಬರೀ ಕಳ್ತನ ಆಗದು, ಒಂದ್ ನಿಮಿಷ ಕೂರ್ರಿ ಇನ್ನು ಟೈಮು, ಎಂಟು ಮುಕ್ಕಾಲಾಗಿದೆ. ಏನಾಯ್ತು ಗೊತ್ತಾ, ಎಲ್ಲಾ ಕಡೆ ಈ ತರ ಶ್ರೇಯು ಹೆಸರು ಬರ್ದಿದ್ವಿ. ಅವಂದು ಇದೆಂತ ನಂಬರ್ ಮಗ ಇದು ನಿಂದು ಐಡಿ ನಂಬರ್, ಇದು ಐಡಿ ನಂಬರ್ ಆಗಿದೆ. ಅದಕ್ಕೆ ಎಲ್ಲ ಮಗ ಇದೆಲ್ಲ ವಾಷಿಂಗ್ ಆಗ್ತದೆ ಟವಲ್ ನ, ಎಲ್ಲ ವಾಷಿಂಗ್ ಆಗಿ ಬೇರೆ ಕೊಡ್ತೀನಿ ನಿಮ್ಗೆ ಟವಲ್ ನೆಲ್ಲ. ಮೇಲಿಂದ ಟವಲ್ ನೀವೇ ಹೋಗ್ರಿ, ಅವ್ನು ಸರ್ ಕಟಿಂಗ್ ಮಾಡಿಸ್ಕೊಂಡಿದ್ದಾನೆ. ಕಟಿಂಗ್ ಮಾಡ್ಸಿದ್ರೆ ಯಾರು ಒಳಗೂ ಬರಲ್ಲ ಗೊತ್ತಾ, ಹಿಂದ್ಗಡೆ ಬಾಗಿಲಿಂದ ಬರ್ತಾರೆ. ನಮ್ಮನೇಲಿ ಎಂತದೂ ನಡೆಸಲ್ಲ ಇವರೆಲ್ಲ, ಎಲ್ಲದಕ್ಕೂ ಅದೇ ಸಿನಿ ಬರೆದು ಕೊಡ್ತಾ ಇದ್ದಾಳೆ. ಶ್ರೇಯು ಏನ್ ಗೊತ್ತಾ, ನೋಟ್ ಬುಕ್ ತಂದಿದ್ದ, ನಾನು ವಿಡಿಯೋ ಮಾಡಿದ್ದೆ ಗೊತ್ತಾ, ಯಾಕೋ ವಿಡಿಯೋನೇ ಆಗಿಲ್ಲ ಅದು. ಡ್ಯಾಡಿಗೆ ಅದು ಯಾಕೋ ಗೊತ್ತಿಲ್ಲ, ವಿಡಿಯೋನೇ ಆಗಿಲ್ಲ. ನಾನೇನ್ ಮಾಡ್ತೀನಿ ಗೊತ್ತಾ, ವಾಷಿಂಗ್ ಮಷಿನ್ಗೆ ಬಂದಾಳೆ ಬಟ್ಟೆ ಹಾಕಿದ್ದೀನಿ, ಯಾರೋ ಇವ್ರು ನಮ್ಮನೆಯವ್ರು ಚಿಕ್ಕಪ್ಪ ಬಂದರು, ಅವ್ರ ಹತ್ರ ಮಾತಾಡ್ತಾ ಹಾಕಿ ಬಂದಿದ್ದೀನಿ, ನಾನು ಆನೇ ಮಾಡಿಲ್ಲ, ಹಾಗೆ ಬಂದಿದ್ದೆ. ನಾನು ಆನ್ ಆಗಿದೆ ಅಂತೆಲ್ಲ, ಅದು ಸೌಂಡ್ ಸ್ವಲ್ಪ ಕಮ್ಮಿ ಗೊತ್ತಾಗಿಲ್ಲ. ಹೋದೆ ನಾನು ಗೋಬಿ ಮಾಡಿ ಮಾಡಿದೆ. ಆಮೇಲೆ ಈಗ ನೋಡ್ತೀನಿ ವಾಷಿಂಗ್ ಮಷಿನಿಗೆ ಹಾಕಿಲ್ಲ, ನಮ್ಮ ಸಿನಿಮಾ ಈಗ ಒಳಗೆ ಸೇರ್ಸಲ್ಲ. ಬನಿಯನ್ನೇ ಬರೀಬೇಕು, ಬನಿಯನ್ ವಾಶ್ ಮಾಡಂಗಿಲ್ಲ, ಅಲ್ಲೇ ವಾಶ್ ಮಾಡ್ತೀನಿ.
ಬನಿಯನ್ ಕಳೆದು ಹೋಗಿದಾವೆ, ಅಂಡರ್ವೇರ್ ಕಳೆದು ಹೋಗಿದಾವೆ, ಎಲ್ಲ ಹೊಸ ಹೊಸ ಈಗ ತಂದ್ರು ಎಲ್ಲದಕ್ಕೂ ಅದಕ್ಕೆ ಈ ತರ. ಈ ನೋಟ್ ಬುಕ್ ತಂದಿದ್ದ 250 ರೂಪಾಯಿ ಒಂದು, ಆಮೇಲೆ ಹೋಗಿ ನಾನು ಇವರು ವಾಪಸ್ ಕೊಟ್ಟು ಆಮೇಲೆ ಅವ್ರ ಪಾಪ 250 ರೂಪಾಯಿ ವಾಪಸ್ ಕೊಟ್ಟರು. ಈ 4 ಬುಕ್ಕಿಗೆ 250 ಆಯ್ತು, ಅವ್ನು 2 ಬುಕ್ಕಿಗೆ 500 ರೂಪಾಯಿ ಕೊಟ್ಟು ತಂದಿದ್ದ. ಎಂತ ಮಗ ಇದು, ಬನ್ನಿ ಅಲ್ಲಿ ವಾಶ್ ಮಾಡ್ಕೊಂತೀಯಾ, ಇಲ್ಲಿ ವಾಶಿ ಯಾಕಂದ್ರೆ ಒಣಗಲ್ಲ. ನಾನು ಹೇಳಿದ ಮಾತು ಏನೂ ಇಲ್ಲ. ಆಮೇಲೆ ಅವನಿಗೆ ಶಾರ್ಟ್ಸು ಹಾಕಿಲ್ಲಂತೆ, ಇದೇ ಪ್ಯಾಂಟೇ ಹಾಕ್ಬೇಕಂತ ಅದಕ್ಕೆ ಹೋಗಿ ಪ್ಯಾಂಟ್ ತೊಗೊಂಡಿದ್ದಾನೆ. ಸರಿ ನಂಗೆ ನೀವು ಸ್ನಾನ ಹೊಡ್ಕೊಂಡು ಯೂನಿಫಾರ್ಮ್ ಪ್ಯಾಂಟ್ ಕೊಡುವ, ಏನು ಮಾಡ್ಕೊಡ್ತೀನಿ ಒಗೆಯೋದಲ್ಲ ಅಲ್ಲ, ಇದನ್ನ ಹಾಕ್ತೀನಿ ಮಗ. ಈಗ ವಾಷಿಂಗ್ ಮಷೀನಿಗೆ ಬಟ್ಟೆ ಹಾಕಿ ಗಾಡಿ ಹೇಳ್ತೀನಿ. ಇಲ್ಲ ಮನೆಯಲ್ಲಿ ಬರಿ ಪರವಾಗಿಲ್ಲ, ಅವನ್ನೇನಾದ್ರು ಇಟ್ಕೊಂಡು ಬರಿ ಅಲ್ಲ ಶ್ರೇಯೋ ಎಂತದ ಯೂನಿಫಾರ್ಮ್ ನಂಗೆ ಹರಿದೋಗಿದ್ದೀನಿಯಲ್ಲ, ಅದನ್ನ ಇದು ಮಾಡ್ಕೊಡ್ತೀನಿ. ಈಗ ಸ್ನಾನ ಮಾಡ್ಕೋಬೇಕು ಹೋಗಿ. ಎಂತ ಸ್ಟಿಚ್ ಮಾಡ್ಕೊಡು ಅಂತ ಅವತ್ತೇ ಫೋನ್ ಮಾಡಿದಾಗ ಹೇಳಿತ್ತು ಪಾಪ, ಅಲ್ಲೇ ಮಾಡಿಸ್ಕೊ ಅಂತ ಹೇಳಿದ್ವಿ. ಅವರು ನೀವು ಔಟಿಂಗಿಗೆ ಹೋದಾಗ ಅಲ್ಲೇ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರಂತೆ. ಅದಕ್ಕೆ ಅವಾಗಿಂದ ಕುತ್ಕೊಂಡು ಪ್ರತಿಯೊಂದು ಪೆನ್ ಮೇಲಿಂದ ಹಿಡಿದು ಒಂಥರ ಬರ್ದಿದ್ದಾರೆ. ಆಮೇಲೆ ಏನು ಗೊತ್ತಾ, ಇದು ಸೂಟ್ ಕೇಸು ಸಾಕಾಗೋದಿಲ್ಲ, ಅವ್ರು ಅದಕ್ಕೆ ಹೇಳಿದ್ದು ಟ್ರಂಕ್ ಕೊಡಿ ಅಂತ. ಅಲ್ಲಿ ಬೀರ್ ಕೊಡ್ತಾರಂತೆ, ಬೀರ್ಗಳು ಒಂದೂ ಚೆನ್ನಾಗಿಲ್ಲಂತೆ, ಎಲ್ಲ ಇಲಿ ಹೋಗ್ತಾವಂತ ಒಳಗೆ. ಇವ್ರು ರೂಮ್ಮೇಟ್ ಒಂದು ಹುಡುಗಂದು ಬೆಡ್ಶೀಟೇ ಕಚ್ಚಿ ಪುಡಿ ಮಾಡಿಬಿಟ್ಟಿದೆಯಂತೆ ಪಾಪ. ಎಲ್ಲದನ್ನು ಇದರಲ್ಲೇ ಹಾಕ್ತಂತಾರಂತೆ. ಅದಕ್ಕೆ ಈ ಸಲ ಇದಕ್ಕಿಂತ ದೊಡ್ಡದು ಒಂದಿದೆಯಲ್ಲ, ಅದನ್ನೇ ಕೊಟ್ಟು ಕಳ್ಸೋಣ ಅಂತ. ಅದಕ್ಕೆ ಆಮೇಲೆ ಅಂದನು, ಅವಾಗ ಟ್ರಂಕ್ ಬೇಡ ಅಂತಿದ್ದಲ್ಲ, ಈ ಟ್ರಂಕ್ ಕೊಡು ಮಮ್ಮಿ ಅಂತ ಹೇಳ್ತಿದ್ದ. ಎಲ್ಲ ಕಳ್ತನ ಆಗುತ್ತೆ, ಗೊತ್ತಾಗಿ ಮಾಡ್ತಾವೋ ಗೊತ್ತಿಲ್ಲದೆ ಮಾಡ್ತಾವೋ ಎಂಥದ್ದು ಗೊತ್ತಿಲ್ಲ. ಯಾಕಂದರೆ ಎಲ್ಲ ಬರೆದಿದ್ದಾರೆ, ರೂಮ್ ಹೆಸರು ಎಲ್ಲ ಬರೆದಿದ್ದಾರೆ, ಆದರೂ ಅದು ಹೆಂಗೆ ಮಿಸ್ ಆಗ್ತಾವೋ ಗೊತ್ತಿಲ್ಲ. ನಂಗೆ ಗೊತ್ತಿಲ್ಲ ಕಣೆ, ನಾನು ಹೋಗಲಿಲ್ಲ, ಈಗ ಅಡುಗೆ ಮಾಡ್ತಾ ಇದ್ದಾರೆ. ಅವರಿಗೆ ಅಲ್ಲಿ ಶರ್ಟ್ ಹಾಕ್ಬೇಕಂತೆ ಹಾಗಾಗಿ ಅದೆಂತ ಒಂದು ಶರ್ಟ್ ತಂದಿದ್ದಾನೆ. ಏನ ಸೈಜ್ ಎಲ್ಲ ಏನು ನೋಡಿರೋ ಗೊತ್ತಿಲ್ಲ, ಬೆಲ್ಟ್ ತಂದಿದ್ದಾನೆ. ಅವನಿಗೆ ಪಾಪ ಕಿವಿ ಭಾಳ ಕಡಿತ ಆಗ್ತಾ ಇತ್ತಂತೆ, ನಮಗೆ ಗೊತ್ತಿಲ್ಲ. ಅರೆ ಹ್ಯಾಂಡ್ ವಾಶು ತಂದಿಲ್ಲ, ಹ್ಯಾಂಡ್ ವಾಶು ಖಾಲಿಯಾಗಿತ್ತು. ಅದಕ್ಕೆ ಮಮ್ಮಿ ಕಿವಿ ಫಸ್ಟು ಕಿವಿ ಮಾಡುವಂತಿದ್ದ. ಆಮೇಲೆ ಸೋಪು, ಸೋಪ್ನ ಎಲ್ಲಿತ್ತು ನಂದೆ, ಅದು ಹ್ಞೂ ಯೂಸ್ ಮಾಡು. ಲಕ್ಸ ಸೋಪು ಬೇಕು ಅಂತ ಲಕ್ಸ ಸೋಪ್ ತರ್ಸ್ಕೊಂಡಿ ತಗೊಬಂದಿಯಾನಪ್ಪ ಅವರೇ, ಅಪ್ಪ ಮಗ ಹೋಗಿದ್ರಿ. ಇಲ್ಲ ಅದೇ ಬೆಡ್ಶೀಟು ಗಿಶೀಟ್ ಎಲ್ಲ ಬೇರೆ ಕೊಡೋಣ ಅಂತ. ಇದು ಯಾವುದೂ ಇಲ್ಲ, ಈ ರಗ್ಗು ಅಷ್ಟೇ ಬೇರೆ ಕೊಟ್ಟು ಬಂದಿದ್ದೀನಿ ವಾಶ್ ಮಾಡಿ. ಮತ್ತೆ ಹೋಗ್ಬೇಕಿದ್ರೆ ಎಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳಿ ಎಲ್ಲದನ್ನು ಎಕ್ಸ್ಚೇಂಜ್ ಮಾಡಿ ತೋ ಸಾರಿ ಬೇರೆ ಅದನ್ನೇ ಕೊಡೋಣ ಅಥವಾ ಹೊಸ ಅದನ್ನೇ ಕೊಡೋಣ ಅಂತ. ಇವ್ ಶರ್ಟು ಗಿರ್ಟು ನೋಡ್ಬಿಟ್ರೆ ನಂಗೆ ಒಂಥರ, ಏನೋ ಅವನಿಗೆ ಈ ಥರದ್ದೇ ಬೇಕಂತ. ಅಲ್ಲಿ ಒಣಗಲ್ಲಂತೆ ಬಟ್ಟೆಗಳು, ಹ್ಞೂ ಚೆನ್ನಾಗಿದೆ, ಒಣಗದೇ ಇಲ್ಲಂತೆ ಪಾಪ. ಅಂಡರ್ವೇರ್ಗಳು ಅಷ್ಟೇ, ಅಷ್ಟು ಸೆಕೆ ಇದೆ ಅಲ್ಲಿ ಅಂದರೂ ಒಣಗಲ್ಲ ಅಂತೆ. ಸುಮಾರೆಲ್ಲ ಕಳೆದೋಗಿದ್ದಾವೆ, ಅದಕ್ಕೆ ಈಗೆಲ್ಲ ಮತ್ತೆ ಹೊಸದಾಗಿ ಕೊಟ್ಟು ಕಳಿಸ್ಬೇಕು. ಮತ್ತು ಯಾರಾದರೂ ಆ ಕಡೆ ಸೌತ್ಗೆ ಅಂದರೆ ಬಿಡ್ತೀವಿ ಅನ್ನೋದಿದ್ರೆ ವಿಶೇಪ್ ಅಂಡರ್ವೇರ್ನ ಕೊಡಬೇಡಿ, ಅದು ಚಡ್ಡಿ ಥರ ಇರುತ್ತಲ್ವ ಅದನ್ನು ಕೊಡಿ. ಅದು ವಿಶೇಪ್ ಹಾಕಿದಾಗ ಅವರಿಗೆ ಅಲ್ಲಿ ತುಂಬ ಸೆಕೆಯಾಗಿ ಗಾಯ ಆಗಿಬಿಟ್ಟಿದಂತೆ ಇವನಿಗೆ. ಹಾಗಾಗಿ ನಾವು ಈ ಸಲ ಶಿವಮೊಗ್ಗ ಹೋದಾಗ ಬೇರೆ ತೊಗೊಳ್ಳೋಣ ಅಂತ. ಈಗ ಸ್ವಲ್ಪ ದಿನ ಅದನ್ನು ಯೂಸ್ ಮಾಡೋ, ನೆಕ್ಸ್ಟ್ ಸಲ ಬರ್ತಾ ಅದನ್ನು ಕೊಡಿಸ್ತೀವಿ ಅಂತ. ಇಲ್ಲಿ ಸಿಗಲಿಲ್ಲ ನಮಗೆ, ಹಾಗಾಗಿ ಶಿವಮೊಗ್ಗದಲ್ಲೇ ತೊಗೊಳ್ಳೋಣ ಅಂತ ಹಂಗೆ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ, ಅದೇ ಅಂದ್ಕೊಳ್ಳೋದೇ ಶಿವಮೊಗ್ಗದಲ್ಲಿ. ಯಾಕೆ ಅಸಾಸಡು ಬರ್ದಿದೆಯಲ್ಲೇ, ಈಗ ಊಟ ಮಾಡಬೇಕು. ಹಾಂ, ಇಷ್ಟು 9 ಗಂಟೆಗೆ 10 ನಿಮಿಷ ಇದೆ. ಗೋಬಿ ಮಾಡಿಲ್ಲ, ಇವರಿಗಾಗಿ ಕಾಯ್ತಾ ಇದ್ದೆ. ಗೋಬಿ ಮಾಡಿ ಶ್ರೇ, ಒಂಚೂರು ಕೈ ಕಾಲು ತಿಕ್ಕಿ ಬರ್ತೀನಿ ಪಾಪ. ಹೋಗೋ ತನಕ ಎಷ್ಟು ಮಾತಾಡಿದರೂ ಸಾಲದು. ನಾನಂತೂ ಬರೀ ಅಲ್ಲಿ ಏನು ನಡೀತಿದೆ ಏನು ಎತ್ತ ಅಂತ ಬರೀ ವಿಚಾರಿಸದೆ. ಅವನು ಅಷ್ಟೇ, ಅವನು ಸ್ವಲ್ಪ ಏನು ಗೊತ್ತಾ, ಏನಾದರೂ ಈಗ ಅವನು ಇಲ್ಲಿ ಸ್ಕೂಲಲ್ಲಿ ಹೋದ್ರೂ ಸ್ಕೂಲಿನ ವಿಷಯನ ಪ್ರತಿಯೊಂದು ನನ್ನ ಹತ್ರ ಏನೂ ಹೇಳ್ತಿರ್ಲಿಲ್ಲ.
ಯಾವಾಗಾದರೂ ನೆನಪಾದಾಗ ಒಂದೊಂದ್ಸಲ ಹೇಳ್ತಿದ್ದ. ನಮ್ಮ ಮನೆಯವರು ಹಾಗೇ ಏನಾದರೂ ವಿಷಯನ ಅಯ್ಯೋ ನಂಗೆ ಹೇಳೇ ಇರಲಿಲ್ಲಲ್ಲ ಅಂದರೆ ಅದೇನು ಹೇಳೋ ವಿಷಯನೇ ಅಂತ ಹೇಳ್ತಾರೆ. ನಮ್ಮ ಶ್ರೇಯನು ಅದೇ ಥರ, ಅವ್ರ ಡ್ಯಾಡಿ ಥರಾನೇ ಯಾವಾಗಾದರೂ ಒಂದೊಂದ್ಸಲ ನೆನಪಾದಾಗ ಹೇಳ್ತಾ ಇದ್ದ. ಇವಾಗ ಆಗಲ್ಲ ಪಾಪ, ಎಲ್ಲ ವಿಷಯನೂ ನಮ್ಮ ಹತ್ರ ಹೇಳ್ತಾ ಇದ್ದ. ಅದು ಹಂಗೆ, ಇದು ಹಿಂಗೆ, ಊಟ ಹಂಗೆ. ಪಾಪ ಎಲ್ಲರೂ ತುಂಬ ಆಸೆ ಮಾಡ್ತಾರಂತಲ್ಲಿ, ಊಟ ಕೊಡೋರು ಕೂಡ ತುಂಬ ಆಸೆ ಮಾಡ್ತಾರೆ ಮಮ್ಮಿ ಅಂತ ಹೇಳ್ತಾ ಇದ್ದ. ನಮ್ಮ ಶ್ರೇಯು ಸ್ವಲ್ಪ ಮೊಸರು ಮಜ್ಜಿಗೆ ಆ ಥರದ್ದು ಜಾಸ್ತಿ ಇಷ್ಟಪಡ್ತಾನಂತೆ. ಅಲ್ಲಿ ಮಜ್ಜಿಗೆ ಹಾಕೋ ಅಜ್ಜಿ ಒಬ್ಬರಿದಾರಂತ, ಅವರು ಇವನಿಗೆ ಜಾಸ್ತಿ ಮಜ್ಜಿಗೆನ ಹಾಕಿ ಕೊಡ್ತಾರಂತೆ. ಅವ್ರ ಡ್ಯಾಡಿದೆ ಟೀ ಶರ್ಟ್ ಹಾಕ್ಕೊಂಡು ಕುತ್ಕೊಂಡಿದ್ದಾನೆ. ಎಷ್ಟು ಬೇಗ ದೊಡ್ಡಕ್ಕಾಗಿದ್ದಾನೆ ಗೊತ್ತಾ. ಕೆಲವೊಂದೆಲ್ಲ ಟೀ ಶರ್ಟ್ ನನಗೂ ಕೊಡು ಮಮ್ಮಿ ಡ್ಯಾಡಿದು ಅಂತಿದ್ದ. ಮುಂಚೆ ಈ ಥರ ಕಾಲರ್ ಇರೋದನ್ನ ಅವನು ಹಾಕ್ತಾನೆ ಇರಲಿಲ್ಲ. ಇವಾಗ ಇದು ಎಲ್ಲೆಲ್ಲ ನೋಡಿದಾನಲ್ವಾ, ಹಾಗಾಗಿ ಅದಕ್ಕೆ ಕಾಲರ್ ಇರೋದನ್ನೇ ಹಾಕಿದ್ದಾನೆ. ಯಾಕೋ ಗೊತ್ತಿಲ್ಲ, ಯಾವಾಗಲೂ ಅಷ್ಟೇ ಶ್ರೇಯು ಕೇಳೋ ವಾಂಗಿಬ ಚೆನ್ನಾಗಿ ಆಗ್ತಾಯಿತ್ತು. ಇವತ್ತು ಯಾಕೋ ಗೊತ್ತಿಲ್ಲ ಅಷ್ಟು ಟೇಸ್ಟ್ ಥರ ನಂಗೆ ಯಾಕೋ ಅನ್ನಿಸ್ಲಿಲ್ಲ. ಅವನು ಅಷ್ಟೇ ಒಂದು ಸ್ವಲ್ಪ ಗೋಬಿ ತಿಂದ, ಗೋಬಿ ಪೂರ್ತಿ ತಿಂದರು, ವಾಂಗಿಭಾತನ ಸ್ವಲ್ಪ ತಿಂದ್ವಿ, ಹಾಗೆ ಉಳಿತು ವಾಂಗಿಭಾತ್ ಕೂಡ. The chemicals that take us higher. The night's young and it's just begun. As she puts her hand in mine, we wanna chase the night, wanna dance to the light. Pull stars from the sky, just two hearts running wild. Never sleep, never stop. Every shot. ಎಲ್ಲ ರಾತ್ರಿ ಊಟ ಮಾಡ್ತಾ ಇದ್ದೀವಿ. ಶ್ರೇಯು ಅದೇ ಹಾಸ್ಟೆಲ್ ಸುದ್ದಿ ಹೇಳ್ತಾ ಇದ್ದ. ನಾವೆಲ್ಲ ಕುತ್ಕೊಂಡು ಹಾಸ್ಟೆಲ್ ವಿಷಯನೇ ಕೇಳೋದು ಅಷ್ಟೇ. ಒಂದೊಂದ್ಸಲ ಅನಿಸುತ್ತೆ ಮಕ್ಕಳು ಎಷ್ಟು ಬೇಗ ದೊಡ್ಡರಾಗಿ ಬಿಡ್ತಾರೆ ಅಂತ ಹೇಳಿ. ನಾನು ಕೂಡ ಇದೇ ದಿನಕ್ಕಾಗಿ ಕಾಯ್ತಾ ಇದ್ವಿ. ಏನಂತರ ಫ್ಯಾಮಿಲಿ ಟೈಮ್ ಒಂಥರ ಚೆನ್ನಾಗಿರುತ್ತೆ. ಅವ್ನು ಯಾವಾಗೂ ಅಷ್ಟೇ ಡೈನಿಂಗ್ ಟೇಬಲ್ ಹತ್ತಿರ ಕುತ್ಕೊಂಡು ಊಟ ಮಾಡಿದ್ದೆ ನೀವು ಯಾರೂ ನೋಡಿಲ್ಲ ಅನಿಸುತ್ತೆ. ನಾನೇನಾದರೂ ಜೋರು ಮಾಡಿದಾಗ ಮಾತ್ರ ಡೈನಿಂಗ್ ಟೇಬಲ್ ಹತ್ತಿರ ಕುತ್ಕೊಂಡು ಊಟ ಮಾಡ್ತಾ ಇದ್ದ. ಇವತ್ತು ಮೊಬೈಲ್ ಬಿಟ್ಟು ಅವನೇ ಬಂದು ಡೈನಿಂಗ್ ಟೇಬಲ್ ಹತ್ತಿರ ಕುತ್ಕೊಂಡು ಊಟ ಮಾಡ್ತಾ ಇದ್ದಾನೆ. ಹಾಗೆಯೇ ಇವತ್ತಿಗೆ ಈ ವ್ಲಾಗ್ನ ಮುಗಿಸ್ತೀನಿ. ಇದರ ಕಂಟಿನ್ಯೂಯೇಷನ್ ವ್ಲಾಗ್ ನಾಳೆ ಬರುತ್ತೆ, ಕಾಯ್ತಾ ಇರಿ. ಇದು ಪಾರ್ಟ್ 2 ಆಗಿರುತ್ತೆ, ನೆಕ್ಸ್ಟ್ ಬರೋದು ಪಾರ್ಟ್ 3 ಆಗಿರುತ್ತೆ. ಪಾರ್ಟ್ 1 ಯಾರಾದರೂ ನೋಡಿಲ್ಲ ಅಂದರೆ ನಿನ್ನೆ ವ್ಲಾಗ್ನ ಹೋಗಿ ನೋಡ್ಕೊಂಡು ಬನ್ನಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.